आयोजक मम्मी कांतियुत त्वचे चलीगालदल्लू ग्लिसरिन युक्त संतूर प्योर ग्लो ईग प्रति 75 ग्राम संतूर प्योर ग्लो दोंदिगे पडीरी 33% फ्री ಕರ್ನಲ್ ಅವ್ರನ್ನ ನೋಡ್ಬೇಕಿತ್ತು ಮನೇಲಿದ್ದಾರ ಅವರು ಇದಾರೆ ಬನ್ನಿ ಬನ್ನಿ ಒಳಗಡೆ ಅಂದಾಗ ನಿಮ್ಮ ಹೆಸರು ನನ್ನ ಹೆಸರು ಇಂಚರಾ ಅಂತ ಈ ದಿನ 5 ಗಂಟೆಗೆ ಬರ್ತೀನಿ ಅಂತ ನಾನು ಫೋನ್ ಮಾಡಿ ಹೇಳಿದ್ದೆ ಓ ನೀವು ಇಂಚರಾ ಅವರ ಬನ್ನಿ ನೀವು ಬರೋದನ್ನೇ ಅಂಕಲ್ ಕಾಯ್ತಾ ಇದ್ರು ಬನ್ನಿ ಹೋಗಿ ಸರಿ ಅಂಕಲ್ ಒಳಗಡೆ ಕರೀತಿದ್ದಾರೆ ಒಳಗಡೆ ಹೋಗ್ಬೇಕಂತೆ
ನಮಸ್ಕಾರ. ನಮಸ್ಕಾರ. ಎಷ್ಟು ಬ್ಯೂಟಿಫುಲ್ ಯಾ ಕಾಲೇಜ್ ಪ್ಲೇಯರ್ ಇರ್ಬೋದು. ಅರಿಶಿನ ಮತ್ತು ಚಂದನದ ಗುಣಗಳ ಸಂತು ತ್ವಚೆಯನ್ನಷ್ಟು ಸಂತೂರ್ ನೂರು ಗ್ರಾಂ ಸೋಪ್ನೊಂದಿಗೆ ಪಡೆಯಿರಿ ಒಂದು ಆಕರ್ಷಕ ಪೆನ್ ಫ್ರೀ. ತ್ವರೆ ಮಾಡಿ. ನೀವು ಪ್ರತಿಭಾವಂತರೇ, ಅವಕಾಶಕ್ಕಾಗಿ ಕಾಯ್ತಿರುವರ. ಬೇಕಾಗಿದ್ದಾರೆ ನಟ ನಟಿಯರು, ಗಾಯಕ ಗಾಯಕಿಯರು, ಲೇಖಕ ಲೇಖಕಿಯರು, ಕ್ಯಾಮ್ರಾ ಡೈರೆಕ್ಷನ್ ಎಡಿಟಿಂಗ್ ಮುಂತಾದ ಕ್ಷೇತ್ರಗಳಲ್ಲಿ ಆಸಕ್ತರು. ಸಂಪರ್ಕಿಸಿ ಪ್ರಧಾನ ನಿರ್ದೇಶಕರು ಮೈತ್ರಿ ಕ್ರಿಯೇಷನ್ಸ್, ನಂಬರ್ 55 ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 560046. ಎಷ್ಟು ಬ್ಯೂಟಿಫುಲ್ ಯಾ ಕಾಲೇಜ್ ಪ್ಲೇಯರ್ ಇರ್ಬೋದು. ಅರಿಶಿನ ಮತ್ತು ಚಂದನದ ಗುಣಗಳ ಸಂತು ತ್ವಚೆಯನ್ನಷ್ಟು ಅರಳಿದೆ. ನನ್ನ ಮಮ್ಮಿ ಸ್ಟಾರ್ ಪ್ಲೇಯರ್. ಓ ನನ್ನ ರಬ್ಬಿ. ನೀವು ಇಂಚರ ಅವರಲ್ವೇ? ಹೌದು, ನಾನೇ ಇಂಚರ. ಅದೇ ನಮ್ಮ ಪ್ರಸಾದ್ ಅವರು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ವಾ, ಅವರೇ ಅಲ್ವೇ? ಹೌದು, ಪಪ್ಪ ಇಲ್ಲಿ ಕೌನ್ಸಿಲಿಂಗ್ ಇದೆ ಅಂತ ಹೇಳಿದ್ರು, ಅದಕ್ಕೆ ನನ್ನೇ ಕಳಿಸ್ಕೊಟ್ರು. ನೀವು ಪ್ರಸಾದ್ ಅವ್ರ ಮಗಳ? ಆ ದಿನ ಪ್ರಸಾದ್ ಅವರು ನಮ್ಮ ಕೌನ್ಸಿಲಿಂಗ್ಗೆ ಬೇರೆ ಯಾರನ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮ ಮಗಳನ್ನ ಕಳಿಸ್ಕೊಂಡು ನಿಮ್ಮ ಮನೆ ಕೌನ್ಸಿಲಿಂಗ್ ಕಳಿಸ್ಕೊಡ್ತೀನಿ ಅಂತ ಹೇಳಿರ್ಲಿಲ್ಲ. ಹೋಗ್ಲಿ ಬಿಡಿ, ನೀವೇ ಬಂದಿದ್ದು ಒಳ್ಳೇದಾಯ್ತು. ಅಂದಾಗೆ ಮನೆ ಹುಡುಕೋದೇನಾದರೂ ಕಷ್ಟ ಆಯ್ತೇನು? ಇಲ್ಲ ಇಲ್ಲ, ಅಷ್ಟೇನು ಕಷ್ಟ ಆಗಲಿಲ್ಲ. ಈ ಏರಿಯಾದಲ್ಲಿ ನಿಮ್ಮ ಹೆಸರು ಹೇಳಿದ್ರೆ ನೀವು ತುಂಬ ಚಿರಪರಿಚಿತರು ಅಂತ ಕಾಣಿಸುತ್ತೆ. ಎಲ್ಲರೂ ನಿಮ್ಮ ಹೆಸರು ಹೇಳಿದ ತಕ್ಷಣ ನಿಮ್ಮ ಮನೆ ತೋರಿಸ್ಬಿಟ್ರು. ಕರ್ನಲ್ ಬ್ರಿಟ್ಟು ಅಂದರೆ ತುಂಬ ಫೇಮಸ್ ಅಂತ ಕಾಣಿಸುತ್ತೆ ಈ ಏರಿಯಾದಲ್ಲಿ. ಹಾಗೇನಿಲ್ಲಮ್ಮ, ನಾನಿಲ್ಲಿ ಕೆಲವು ಸಂಘ ಸಂಸ್ಥೆಗಳಲ್ಲಿ ಸದಸ್ಯನಾಗಿದ್ದೀನಿ. ಅದೊಂದ್ರೆ ಸಣ್ಣ ಪುಟ್ಟ ಇದು ಸೋಷಿಯಲ್ ವರ್ಕ್ ಎಲ್ಲ ಮಾಡ್ತಾ ಇರ್ತೀನಿ, ಹಾಗಾಗಿ ನನ್ನ ಪರಿಚಯ ಎಲ್ರಿಗೂ ಗೊತ್ತಿದೆ. ನಿಮಗೇನು ತೊಂದರೆ ಆಗಿಲ್ಲ ತಾನೆ? ಸರಿ ಬನ್ನಿ ಬನ್ನಿ, ಒಳಗಡೆ ಕೂತ್ಕೊಂಡು ಮಾತಾಡೋಣ ಬನ್ನಿ. ಕುಡಿಯಕ್ಕೆ ಅಂತ ಬಂದಿರಾ? ಏನಾದ್ರೂ ಆಗ್ಬೋದು ಅಂಕಲ್, ಆದ್ರೆ ಸದ್ಯಕ್ಕೆ ಏನು ಬೇಡ, ಆಮೇಲೆ ಬೇಕಾದ್ರೆ ನೋಡೋಣ. ಅಂದಾಗೆ ಪ್ರಸಾದ್ ಅವರು ನಿಮ್ ಜೊತೆ ಬರ್ತಾರೆ ಅನ್ಕೊಂಡಿದ್ದೆ, ಆದ್ರೆ ನೀವ್ ಒಬ್ರೇ ಬಂದ್ರಲ್ಲ. ಮೊದ್ಲೇನೋ ಹಾಗೆ ಅನ್ಕೊಂಡಿದ್ರಿ ಅಂಕಲ್, ಆದ್ರೆ ಪಪ್ಪಗೇನೋ ಅರ್ಜೆಂಟ್ ಕೆಲಸ ಬಂತು, ಆದ್ರಿಂದ ನೀನೇ ಹೋಗ್ಬಿಟ್ಟು ಬಾರಮ್ಮ ಅಂತ ಹೇಳಿದ್ರು. ಸೊ ನಾನು ಮುಂಚೆನೆ ನಿಮಗೆ ಕಾಲ್ ಮಾಡಿ ಬೇರೆ ಹೇಳಿದ್ದೆ ಅಲ್ವಾ, ಹಾಗೆ ನಿಮ್ಮ ಮಗಂಗೂ ಕೂಡ ಶನಿವಾರ ಭಾನುವಾರ ಮಾತ್ರ ಫ್ರೀ ಇರ್ತಾರೆ ಅಂತ ತಿಳಿದ್ವಿ, ಅದಕ್ಕೆ ಯಾಕೆ ಸುಮ್ಮನೆ ಸಮಯ ವ್ಯರ್ಥ ಮಾಡೋದು ಅಂತ ನಾನೇ ಬಂದ್ಬಿಟ್ಟೆ. ಇದರಿಂದ ನಿಮಗೇನು ತೊಂದರೆ ಇಲ್ಲ ತಾನೆ? ಛೇ ಛೇ, ಹಾಗೇನಿಲ್ಲಮ್ಮ, ನೀನು ಒಬ್ಳೇ ಬಂದಿದ್ದು ತುಂಬ ಒಳ್ಳೇದೇ ಆಯಿತು. ಪ್ರಸಾದ್ ಅವರು ನಿಮ್ಮ ಜೊತೇಲಿ ಬಂದಿದ್ರೆ ನನ್ನ ಮಗ ಅಷ್ಟು ಫ್ರೀಯಾಗಿ ಮಾತಾಡ್ತಾ ಇದ್ದ ಇಲ್ವೋ? ನೀವೊಬ್ಬರೇ ಬಂದಿದ್ದು ಒಳ್ಳೇದೇ ಆಯಿತು. ಅಂದಾಗೆ ಇವತ್ತು ನನ್ನ ಮಗನ ಫ್ರೆಂಡ್ ಬರ್ತಡೇ ಪಾರ್ಟಿ ಅಂತ ಅವನು ನಂದಿಲ್ಸ್ ಹೋಗ್ಬೇಕು ಅಂತ ಆಟ ಹಿಡಿದಿದ್ದ. ಅಷ್ಟರಲ್ಲಿ ಅವನ ಮಗಳಿಗೆ ಹುಷಾರಿಲ್ದಂಗೆ ಆಯಿತು, ಹಾಗೂ ಇದು ಮಾಡಿ ಏನೋ ತಡದೆ. ನೀವು ಬರದೆ ಹೋಗಿದ್ರೆ ನನ್ನ ಶ್ರಮ ಎಲ್ಲ ವ್ಯರ್ಥ ಆಗ್ಬಿಡ್ತಿತ್ತು. ಸರಿ ಬಿಡಿ, ಎಲ್ಲದಕ್ಕೂ ದೇವರು ಒಂದು ಸಮಯ ಅಂತ ನಿಗದಿಪಡಿಸಿರ್ತಾರೆ. ನಾನು ಇವತ್ತು ಬಂದಿರೋದು ಒಳ್ಳೇದಂತ ನೀವು ಅನ್ಕೊಂಡಿದ್ರೆ ಸಂತೋಷ ಕೊಡುತ್ತೆ. ನನ್ನ ಮಗ ಇಲ್ಲೇ ಎಲ್ಲ ಹೊರಗಡೆ ಹೋಗಿದ್ದಾನೆ, ಇಲ್ಲೇನು ಬಂದ್ಬಿಡ್ತಾನೆ. ಅಂದಾಗೆ ಅವ್ರು ಬಂದಾಗ ಇಲ್ಲೇ ಕೂತ್ಕೊಂಡು ಮಾತಾಡ್ತೀರಾ, ಇಲ್ಲ ನೀವೇನಾದರೂ ಪರ್ಸನಲ್ ಆಗಿ ಅವ್ರ ರೂಮಲ್ಲಿ ಏನಾದರೂ ಮಾತಾಡ್ತೀರಾ? ಇಲ್ಲ ಅಂಕಲ್, ಅವ್ರ ಹತ್ರ ಈಗಲೇ ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ನಾನು ಕೆಲವಾರು ವಿಚಾರನ ನಿಮ್ಮಿಂದ ಅವ್ರ ಬಗ್ಗೆ ತಿಳ್ಕೋಬೇಕಾಗಿದೆ. ಮೊದಲು ನಾನು ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತೀನಿ. ನಾವು ಎಲ್ಲಿ ಕೂತ್ಕೊಂಡು ಮಾತಾಡ್ಬೋದು ಅಂಕಲ್? ಮನೆಯಲ್ಲಿ ಯಾರಿಲ್ಲ, ಶಾರನ್ ಇಲ್ಲೇ ಅವ್ರ ಫ್ರೆಂಡ್ ಮನೆಗೆಲ್ಲ ಹೋಗಿದ್ರು. ಮಗ ಬಿಟ್ಟ ಇಷ್ಟೊತ್ತು ಇಲ್ಲೇ ಇಲ್ಲ, ಈಗ ತಾನೆ ಅವ್ರ ಫ್ರೆಂಡ್ ಮನೆಗೆ ಹೋಗ್ಬಿಡ್ತಿದ್ರು. ಇನ್ನೇನು ಬಂದ್ಬಿಡ್ತಾನೆ, ಇಲ್ಲೇ ಕೂತ್ಕೊಂಡು ಮಾತಾಡ್ಬೋದಲ್ಲ. ನಿಮ್ಮ ಮನೆ ಪರಿಸರ ಅಂತೂ ನನಗೆ ತುಂಬ ಹಿಡಿಸ್ತು. ಮಾವಿನ ಮರ, ತೆಂಗಿನ ಮರ, ಸಪೋಟ ಮರ, ಇದೆಲ್ಲ ನೋಡ್ತಾ ಇದ್ರೆ ಕಣ್ಣಿಗೆ ಮುದ ಕೊಡೋದಂತೆ, ಮನಸ್ಸಿಗೂ ಒಂಥರ ಸಂತೋಷ. ಅಗ್ನಿಯಂತಹ ತೇಜಸ್ಸು, ಭೂಮಿಯಂತೆಯೇ ಬಾಳಿಕೆ,
ಗಾಳಿಯಷ್ಟೇ ಹಗುರ, ನೀರಿನಂತೆ ನಿರ್ಮಲ, ಆಕಾಶದಷ್ಟು ವಿಶಾಲ, ಪಂಚಭೂತಗಳ ಸಮಾಗಮ. ಇದು ರೇಷ್ಮೆ ಅಷ್ಟೇ ಅಲ್ಲ, ಸಂಪ್ರದಾಯದ ಬಳುವಳಿ. ಕೆಎಸ್ಐಸಿ ಮೈಸೂರು ಸರ್, ಅನಂತ ಸೌಂದರ್ಯದ ಪ್ರತೀಕ. ಈ ಮಕ್ಕಳು ಈಗೆಲ್ಲ ಆಟ ಆಡೋದನ್ನೇ ಮರೆತರು, ಯಾವಾಗ ನೋಡಿದ್ರು ವಿಡಿಯೋ ಗೇಮ್ಸ್. ನಿಜವಾದ ಗೇಮ್ ಆಡೋಣ. ಎಷ್ಟು ಬ್ಯೂಟಿಫುಲ್, ಯಾ ಕಾಲೇಜ್ ಪ್ಲೇಯರ್ ಇರ್ಬೋದು. ಅರಿಶಿನ ಮತ್ತು ಚಂದನದ ಗುಣಗಳ ಸಂತು ತ್ವಚೆಯನ್ನಷ್ಟು ಅರಳಿದೆ. ನನ್ನ ಮಮ್ಮಿ ಸ್ಟಾರ್ ಪ್ಲೇಯರ್, ನನ್ನ ರಬ್ಬಿ. ಅಭಿಷೇಕ್ ಬರೋಣ. ಹಾಗೆ ನಿಮ್ ಮಗನ ಬಗ್ಗೆ ಒಂಚೂರು ನನಗೆ ಬ್ರೀಫ್ ಆಗಿ ಹೇಳ್ತೀರಾ? ನನ್ನ ಮಗ ಪಿಂಟು ಬಗ್ಗೆ ಹೇಳ್ಬೇಕಂದ್ರೆ ಅವನು ಸ್ವಲ್ಪ ಮುಂಗೋಪಿ, ನನ್ನಾಗೆ ಅವನೇನಾದ್ರೂ ನಿಮ್ಮ ಹತ್ರ ಹೊರಟಾಗಿ ಮಾತಾಡಿದ್ರೆ ದಯವಿಟ್ಟು ಬೇಸರ ಮಾಡ್ಕೊಳ್ಬೇಡಿ. ಸ್ವಲ್ಪ ನಿಧಾನವಾಗಿ ತಿಳಿಸಿ ಹೇಳಿದ್ರೆ ಅರ್ಥ ಮಾಡ್ಕೊಂಡು. ಅವರಮ್ಮ ಸತ್ತಾಗಿಲ್ಲ, ಅವನಿಗೆ ಯಾರಾದರೂ ಕರೆದು ಬುದ್ಧಿ ಹೇಳೋದನ್ನ ನಾನು ಇದುವರೆಗೂ ನೋಡಿದೆ. ಅದೆಲ್ಲ ನನಗೇನು ತೊಂದರೆ ಕೊಡೋದಿಲ್ಲ ಅಂತೆ, ನೀವೇನು ಯೋಚನೆ ಮಾಡಬೇಡಿ, ಅದೆಲ್ಲ ನಾನು ನೋಡ್ಕೊತೀನಿ. ಅವ್ರ ಬಾಲ್ಯದ ಬಗ್ಗೆ ನೀವು ಒಂಚೂರು ನನಗೆ ವಿವರ ಕೊಟ್ಟರೆ ಒಳ್ಳೆಯದು. ಯಾವುದೇ ಸಂಗತಿ ಇದ್ರು ಮುಚ್ಚು ಮರೆಯಿಲ್ಲದೆ ದಯವಿಟ್ಟು ಹೇಳಿ. ಹೇಳಿ ಅಂಕಲ್, ಯಾಕೆ ಮೌನವಾಗ್ಬಿಟ್ರಿ? ಅದೇನೇ ಇದ್ರೂ ನೀವು ನನಗೆ ಸಂಕ್ಷಿಪ್ತವಾಗಿ ಬಿಚ್ಚು ಮನಸ್ಸಿಂದ ಹೇಳಿ. ನಿಮ್ಮ ಮಗನ ಮುಂಗೋಪ, ಅವ್ರು ಈ ಥರ ನಡತೆ ಯಾಕಿರ್ಬೋದು ಅಂತ ನನ್ನ ನೀವು ಹೇಳಿದ್ರೆ ತಾನೇ ಅದರಿಂದ ಸುಳ್ಳು ಸಿಕ್ಕಕ್ಕೆ. ದಯವಿಟ್ಟು ಹೇಳಿ. ಅವ್ರನ್ನ ಹೇಗೆ ಈ ಸಮಸ್ಯೆಯಿಂದ ಹೊರತರ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾನು ಆಲೋಚನೆ ಮಾಡ್ಬೋದು. ಹೇಳಿ ಅಂಕಲ್, ಏನು ಮುಚ್ಚಿಡದೆ ಎಲ್ಲನೂ ಹೇಳಿ. ಪ್ರಿಯ ವೀಕ್ಷಕರೇ, ಈ ಧಾರಾವಾಹಿಯನ್ನು ನೋಡುತ್ತಿರುವ ನಿಮಗೆ ಹಲವು ಪ್ರಶ್ನೆಗಳು ಉದ್ಭವಿಸಬಹುದು. ನಿಮ್ಮಲ್ಲಿ ಆಧ್ಯಾತ್ಮಿಕ ಸಮಸ್ಯೆಗಳಿದ್ದಲ್ಲಿ, ಸಂದೇಹಗಳಿಗೆ ಸಮಾಲೋಚನೆಗಳು ಬೇಕಿದ್ದಲ್ಲಿ, ಅಥವಾ ನಿಮ್ಮಲ್ಲಿ ಪ್ರಾರ್ಥನಾ ಬೇಡಿಕೆಗಳಿದ್ದಲ್ಲಿ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ಪ್ರಧಾನ ನಿರ್ದೇಶಕರು ಮೈತ್ರಿ ಕ್ರಿಯೇಷನ್ಸ್ ಬೆಂಗಳೂರು. ಪ್ರಾಯೋಜಕರು